ನಾಡಹಬ್ಬ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ನಗರದ ಮನೆ ಮನೆಗಳಲ್ಲಿ ಗೊಂಬೆ ಪ್ರದರ್ಶನ ಗಮನ ಸೆಳೆಯುತ್ತಿದೆ. ಗೊಂಬೆಗಳನ್ನು ಕೂರಿಸುವುದು ಸಂಭ್ರಮದ ಜೊತೆಗೆ ಧಾರ್ಮಿಕ ಶ್ರದ್ಧೆಯನ್ನು ಬಿಂಬಿಸುತ್ತದೆ. ಯೋಗ, ಕ್ರೀಡೆ, ದೇಸಿ ಆಟಿಕೆಗಳು ಹಾಗೂ ವಿವಿಧ ಬಗೆಯ ಗೊಂಬೆಗಳು ಕಣ್ಮನ ಸೂರೆಗೊಳ್ಳುತ್ತಿವೆ. ಮೈಸೂರು ನಿವಾಸಿ ಜ್ಯೋತಿ, ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಗೊಂಬೆಗಳ ಪ್ರದರ್ಶನವನ್ನು ನಡೆಸುತ್ತೇವೆ, ಈ ಬಾರಿ ಅದ್ದೂರಿ ದಸರಾ ನಡೆಸುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಸಡಗರ ಸಂಭ್ರಮ ಆಗಿರ್ಬೋದು, ಒಂದು ದೇವತಾ ಪೂಜೆ ಆಗಿರ್ಬೋದು, ಮತ್ತು ಒಂದು ಲಲಿತಾ ಸಹಸ್ರನಾಮನ ಹೇಳೋಂಥ ಒಂದು ವೈಭವ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಹಬ್ಬ ಆಚರಣೆ ತಪ್ಪಿರೋದಂತೂ ನಮ್ಗೆ ತುಂಬಾ ಬೇಜಾರಾಗಿತ್ತು, ಮತ್ತು ಈ ವರ್ಷ ನಾವು ಇಟ್ಟಿರೋ ನಂಗೆ ತುಂಬ ಸಂತೋಷ ತಂದಿದೆ. ಕೃಷ್ಣನ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿಟ್ಟಿದ್ದೀವಿ, ಎಲ್ಲ ಥರ ವಿಗ್ರಹಗಳನ್ನು ಇಡ್ತೀವಿ, ಇನ್ನೂ ಹೆಚ್ಚು ಇಡಬೇಕು ಅಂತ ಆಸೆ. ಮನೆ ಚಿಕ್ಕದಾದ್ರಿಂದ ಚೊಕ್ಕವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಈ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಈ ವರ್ಷ ಅಪ್ಪು ಸಹ ಕಳ್ಕೊಂಡು ಮತ್ತೊಬ್ಬ ನಿವಾಸಿ ವರ್ಷ ಈ ಬಾರಿಯ ವಿಶೇಷವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಸರಾ ಉದ್ಘಾಟಿಸಿದ ವಿಷಯಾಧಾರಿತ ಗೊಂಬೆ ಪ್ರದರ್ಶನ ಮಾಡಲಾಗಿದೆ ಎಂದು ತಿಳಿಸಿದರು. ಎಕ್ಸ್ಟ್ರಾ ಅಂತ ಹೇಳಿ ಟ್ಯಾಬ್ಲೋ ಮಾಡಿದ್ದೀವಿ. ಟ್ಯಾಬ್ಲೋಲಿ ಕೇರಳ, ಗೋಕಾಕ್ ಮತ್ತು ನಮ್ಮದು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಮೋದಿಜಿಯವ್ರು ಮಾಡಿರೋದನ್ನು ಅದು ಒಂದು ಸ್ಮಾಲ್ ಟ್ಯಾಬ್ಲೆಟ್. ಯೋಗ ಡೇ ಸೆಲೆಬ್ರೇಷನ್ ಮೋದಿಜಿಯವ್ರು ಬಂದಿರೋದ್ರಿಂದ ಈ ವರ್ಷ ಸ್ಪೆಷಲ್ ಆಗಿತ್ತು. ಸೊ ಅವ್ರ ಜೊತೆಗೆ ಎಲ್ಲ ಯೋಗ ಮಾಡುವುದನ್ನು ಒಂದು ಮಕ್ಕಳಿಗೆ ತುಂಬ ಈ ಕೋವಿಡ್ ಬಂದಾಗಿಂದ ಮಕ್ಕಳಿಗೆ ತುಂಬ ಬೇಜಾರಾಗಿತ್ತು. ಸೊ ವೆನ್ ದೆನ್ ಇಟ್ ಸ್ಟಾರ್ಟೆಡ್, ಆವಾಗ ಇಂಡೋರ್ ಗೇಮ್ ಅನ್ನೋದು ಅವ್ರಿಗೆ ತುಂಬ ಅರಿವಾಯಿತು. ಮನೇಲಿ ಕೂತು ಆಡುವಂಥ ಎಲ್ಲ ಆಟಿಕೆಗಳು ಇಟ್ಟಿದ್ರು. ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬೊಂಬೆ ಬೀದರ್ ಮೂಲದ ರಜನಿನಾಥ್, ನಮ್ಮ ಭಾಗದಲ್ಲಿ ಮನೆ ಮನೆಯಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯ ಇಲ್ಲ, ಆದಾಗ್ಯೂ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಬೊಂಬೆಗಳನ್ನು ಪ್ರತಿಷ್ಠಾಪಿಸಿರುವುದು ಆಕರ್ಷಕವಾಗಿದೆ ಎಂದರು. ಉದ್ಘಾಟನೆ ಪ್ರದರ್ಶನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಾಮಾಯಣ, ಮಹಾಭಾರತ, ದ್ರೌಪದಿ ವಸ್ತ್ರಹರಣ, ಆಮೇಲೆ ಕುಂಭಕರ್ಣ, ಅದು ಎಲ್ಲ ತುಂಬಾ ಚೆನ್ನಾಗಿ ಇಕ್ಕಿದ್ದಾರೆ. ಹೊಟ್ಟೆ ಮಾಡೋದಿಲ್ಲ, ಗೊತ್ತೇ ಇಲ್ಲ ನಮಗೆ. ಇಲ್ಲಿ ಬಂದುಬಿಟ್ಟೆ ನಾನು ನೋಡಿದ್ದು.